ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಈ ವಿಡಿಯೋನ ಎಲ್ರೂ ಸ್ಕಿಪ್ ಮಾಡ್ದೇನೆ ನೋಡಿರಿ ತುಂಬ ಇನ್ಫಾರ್ಮೇಟಿವ್ ವಿಷಯ ಇದೆ ಕೊನೆ ತನಕನೂ ನೋಡಿರಿ ನಾನು ಇವತ್ತೊಂದು ತುಂಬ ಸರಳವಾಗಿ ಆರೋಗ್ಯದಾಯಕವಾಗಿ ತೂಕ ಕಡಿಮೆ ಆಗುವಂತಹ ಬ್ರೇಕ್ಫಾಸ್ಟ್ ಒಂದನ್ನು ಹೇಳ್ಕೊಡ್ತೀನಿ ಇದನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂದರೆ ಮಧ್ಯಾಹ್ನ ಮೂರು ಗಂಟೆ ಆದರೂ ಹೊಟ್ಟೆ ಯಶವಾಗಲ್ಲ ಊಟ ಬೇಕು ಅಂತಲೇ ಅನಿಸಲ್ಲ ಅಂತಹ ಅದ್ಭುತವಾದ ಟಿಫನ್ ಇದು ಹಾಗೆ ಇಂತಹ ಒಳ್ಳೊಳ್ಳೆಯ ಡಯಟ್ ರೆಸಿಪಿಗಳು ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆಯೇ ಈಗ ಕ್ಯಾ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ನವಿಲು ಕೋಸು ಮೂರು ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಕೋಸಂಬರಿ ರೆಸಿಪಿನ ಹೇಳ್ಕೊಡ್ತೀನಿ ಹಾಗೆಯೇ ಅದು ಕೋಸಂಬರಿ ರೆಸಿಪಿನ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಇನ್ಫಾರ್ಮೇಟಿವ್ ವಿಷಯಗಳನ್ನು ತಿಳ್ಕೊಬೇಕು ಈ ಕೋಸಂಬರಿಗೆ ಯೂಸ್ ಮಾಡ್ತಕ್ಕಂತಹ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹಾಗೂ ಬೀಟಾ ಕೆರೋಟಿನ್ ಎಂಬ ಅಂಶ ಮುಕ್ ಜ ಹೇರಳವಾಗಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ವಿಟಮಿನ್ ಡಿ ವಿಟಮಿನ್ ಕೆ ಮಿನರಲ್ಸ್ಗಳು ಹೇರಳವಾಗಿರುವುದರಿಂದ ನಮ್ಮ ದೇಹದ ಇಮ್ಯುನಿಟಿಯನ್ನು ಬೂಸ್ಟರ್ ಮಾಡುತ್ತದೆ ಕೂಡ ಇದು ಹಾಗೆ ಹೆಚ್ಚು ಫೈಬರ್ ಅಂಶ ಇರುವುದರಿಂದ ಜೀರ್ಣ ಶಕ್ತಿಯನ್ನು ವೃದ್ಧಿಸುತ್ತದೆ ನಾವು ತಿಂದಂಥ ಆಹಾರ ಬಹು ಬೇಗವಾಗಿ ಜೀರ್ಣವಾಗುತ್ತದೆ ಇದು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗಿದೆ ಹಾಗೂ ಹುರುಳಿಕಾಯಿ ಈ ಹುರುಳಿಕಾಯಿಯಲ್ಲಿ ವಿಟಮಿನ್ ಕೆ ವಿಟಮಿನ್ ಸಿ ಅಂಶ ಸಹ ಹೇರಳವಾಗಿರೋದರಿಂದ ಇದು ಒಂದು ಲೋ ಕ್ಯಾಲರಿ ಇರುವಂತಹ ತರಕಾರಿ ಹಾಗೆ ಹೆಚ್ಚು ಫೈಬರ್ ಅಂಶವನ್ನು ಒಳಗೊಂಡಿದೆ ಕ್ಯಾಲ್ಷಿಯಮ್ಮು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ ಅಂಶಗಳು ಹೇರಳವಾಗಿರುವುದರಿಂದ ಹಾಗೆಯೇ ಇದು ಅಧಿಕವಾಗಿ ಪ್ರೋಟೀನ್ ಅಂಶವನ್ನು ಸಹ ಒಳಗೊಂಡಿದೆ ನಮ್ಮ ದೇಹದ ತೂಕ ಇಳಿಕೆಗೆ ಇದು ತುಂಬಾ ಸಹಾಯ ಮಾಡುತ್ತದೆ ಆದ್ದರಿಂದ ನ ಹಾಗೆಯೇ ನಾವು ಗೆಡ್ಡೆ ಕೋಸು ಅಥವಾ ನವಿಲ್ ಕೋಸು ಅಂತ ಏನು ಹೇಳ್ತೀವಿ ಇದು ಒಂದು ನಮ್ಮ ವೆಯ್ಟ್ ಲಾಸ್ ಬೂಸ್ಟರ್ ಅಂತಹ ಸ ಕೆಲಸ ಮಾಡುತ್ತದೆ ನಮ್ಮ ದೇಹಕ್ಕೆ ಇದರಲ್ಲಿ ಹೈ ನ್ಯೂಟ್ರಿಯೆಂಟ್ಸ್ಗಳು ತುಂಬ ಹೇರಳವಾಗಿವೆ ಐರನ್ ಕಂಟೆಂಟ್ ಇದೆ ಕಣ್ಣಿನ ದೃಷ್ಟಿ ರಕ್ತದೊತ್ತಡ ಕಡಿಮೆ ಮಾಡ್ತದೆ ಬೋನ್ಸನ್ನು ನಮ್ಮ ಬೋನ್ಸ್ ಮೂಳೆಗಳನ್ನು ಗಟ್ಟಿ ಮಾಡ್ತದೆ ಮತ್ತು ಮಾಂಸಖಂಡಕ್ಕೆ ಅಂದರೆ ನಮ್ಮ ಮಸಲ್ಸ್ಗೆ ಸ್ಟ್ರೆಂತ್ ಕೊಡ್ತದೆ ಹಾಗೆ ಇಷ್ಟೆಲ್ಲ ಉಪಯೋಗ ಇರ್ತಕ್ಕಂತಹ ಕೇವಲ ಈ ಮೂರು ತರಕಾರಿಗಳಿಂದ ಸಿಗುತ್ತದೆ ಅಂದರೆ ಅದನ್ನು ಹೇಗೆ ರುಚಿಯಾಗಿ ಮಾಡಿ ತಿನ್ನೋದು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಹಾಗೆಯೇ ಅದನ್ನು ಹೇಗೆ ಉಪಯೋಗ ಮಾಡಿ ಉಪಯೋಗ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಸೂಪರಾಗಿ ಮೂರು ಕಲರ್ ಕೇಸರಿ ಬಿಳಿ ಹಸಿರು ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡೋದಕ್ಕಷ್ಟೇ ಎಲ್ಲ ಚೆನ್ನಾಗಿ ಕಾಣಿಸ್ತಿರೋದು ಟೇಸ್ಟೂ ಸಹ ಅಷ್ಟೇ ಅದ್ಭುತವಾಗಿದೆ ಹಾಗೆಯೇ ಒಂದು ಸಾರಿ ಬೇಕು ಅಂತನಾದರೂ ಟೇಸ್ಟಿಗೆ ಒಂದು ದಿವಸ ಅಥವಾ ಎರಡು ದಿವಸ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ಸ್ ಮಾಡಿ ನೋಡಿ ಈ ಥರ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ನೋಡಿರಿ ಒಂದು ದೊಡ್ಡ ಬೌಲಷ್ಟು ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಹಾಗೆ ಹುರುಳಿಕಾಯಿ ಒಂದು ದೊಡ್ಡ ಬೌಲಷ್ಟು ಈರುಳ್ಳಿ ಒಂದು ಬೌಲು ಹಾಗೆಯೇ ಒಂದು ಬೌಲು ಗೆಡ್ಡೆಕೋಸು ಒಂದು ಬೌಲು ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಹಾಗೆಯೇ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಅದಕ್ಕೆ ನಾವು ತಗೊಂಡಿರ್ತಕ್ಕಂತಹ ಎಲ್ಲ ಅಂಶ ಇವು ಮೆಟೀರಿಯಲ್ಗಳನ್ನು ಹಾಕ್ಕೊಡೋಣ ನೋಡಿರಿ ಒಂದೊಂದಾಗಿ ಹಾಕ್ಕೊಂಡು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣಗೆ ಚಾಪರಲ್ಲಿ ಹಚ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಸಹ ಬೇಗ ಆಗುತ್ತೆ ತುಂಬ ನೋಡೋದಕ್ಕೂ ಸಹ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ಈ ಥರ ಹಾಕ್ಕೊಂಬಿಟ್ಟು ನಾನು ತಗೊಂಡಿರೋ ಕ್ವಾಂಟಿಟಿ ಒಂದು ಮೂರು ಜನಕ್ಕೆ ಇನ್ನು ನಾವು ಅಥವಾ ನಾಲ್ಕು ಜನ ತಿನ್ಕೋಬೋದು ಅದರ ಜೊತೆ ಒಂದು ಗ್ಲಾಸ್ ಪುದೀನ ಜ್ಯೂಸ್ ಕುಡಿದ್ರಂತೂ ಹೊಟ್ಟೆ ಫುಲ್ ಅವತ್ತಿನ ಬ್ರೇಕ್ಫಾಸ್ಟು ಜೈ ಹಾಗೆ ನೋಡಿ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನಿಂಬೆ ರಸನ ಅಷ್ಟೇ ನಮ್ಮ ದೇಹದ ಉಷ್ಣತೆಯನ್ನು ಸಹ ಕಡಿಮೆ ಮಾಡುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಫೈನಲಿ ರೆಡಿ ಆಯಿತು ನಮಗೆ ಕೋಸಂಬರಿ ಅಂದರೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ನೋಡಿ ಯಾವುದೇ ಒಗ್ಗರಣೆ ಇಲ್ಲ ಯಾವುದೇ ಎಣ್ಣೆ ಸೇರ್ಸಂಗಿಲ್ಲ ಯಾವುದೇ ಬೇಯಿಸಂಗಿಲ್ಲ ಕೂಗ್ಸಂಗಿಲ್ಲ ಕುಕ್ಕರಲ್ಲಿ ರೆಡಿ ಬ್ರೇಕ್ಫಾಸ್ಟ್ ಹಾಗೆಯೇ ಇನ್ನೊಂದು ರೆಸಿಪಿ ಪುದೀನ ಜ್ಯೂಸ್ ಪುದೀನೂ ಅಷ್ಟೇ ಈ ಪುದೀನ ಏನು ಅಂದರೆ ವಿಟಮಿನ್ಗಳ ಆಗರ ಅನ್ನಬಹುದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ವಿಟಮಿನ್ ಸಿ ಐರನ್ನು ಫಾಸ್ಪರಸ್ಸು ಕ್ಯಾಲ್ಶಿಯಮ್ಮು ವಿಟಮಿನ್ನು ಮಿನರಲ್ಸು ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಇದು ನಮ್ಮ ದೇಹದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆಯೇ ಗ್ಯಾಸ್ಟ್ರಿಕ್ಕು ಅಲ್ಸರು ಅಜೀರ್ಣ ಕ್ಯಾನ್ಸರ್ ಜೀವಕೋಶಗಳು ನಮ್ಮ ದೇಹದಲ್ಲಿ ಬೆಳೆಯದಂತೆ ನೋಡ್ಕೊಳ್ತದೆ ಹಾಗೆಯೇ ಅಷ್ಟೇ ಅಲ್ಲ ಹಲ್ಲಿನ ನೋವು ಬಾಯಿಯ ದುರ್ವಾಸನೆ ಶೀತ ಕೆಮ್ಮು ಜ್ವರ ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂತಹ ರಕ್ತವನ್ನು ಶುದ್ಧಿ ಮಾಡೋದಕ್ಕೆ ಸಹ ಸಹಾಯಕವಾಗಿದೆ ಅಸ್ತಮ ಇದ್ದವರಂತಿರುವ ಇದು ತುಂಬ ರಾಮ ಮಾಡದಂತೆ ಕೆಲಸ ಮಾಡುತ್ತದೆ ಏನು ಈ ಪುದೀನಾ ಜ್ಯೂಸು ಹಾಗೆಯೇ ನಮ್ಮ ದೇಹದಲ್ಲಿರ್ತಕ್ಕಂತಹ ರೆಸ್ಪಿರೇಟರಿ ಸಿಸ್ಟಮನ್ನು ಸಹ ಸರಿಪಡಿಸುತ್ತದೆ ತಲೆನೋವು ಕಾಲ್ರ ಖಿಲ್ನತೆಯಿಂದ ಬಳ್ತಿರೋರ್ಗಂತೂ ಸಹ ಇದು ತುಂಬ ಸಹಾಯಕವಾಗಿದೆ ಹಾಗೆ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಸಹ ಇದು ತುಂಬ ಒಳ್ಳೆಯದು ಹಾಗೆ ನರಮಂಡಲ ಆರೋಗ್ಯಕ್ಕೂ ಸಹ ಸಹಾಯಕವಾಗಿದೆ ನಮ್ಮ ದೇಹದಲ್ಲಿನ ರಕ್ತವನ್ನು ಸಹ ಶುದ್ಧಿ ಮಾಡ್ತದೆ ಹಾಗೆಯೇ ಮೇಯ್ನಾಗಿ ನಮ್ಮ ಮಹಿಳೆಯರಿಗೆ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ನಿಂದ ಬಳಲ್ತಿರುವಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನೋಡಿರಿ ನಾನು ಸ್ವಚ್ಛವಾಗಿ ಒಂದೆರಡು ಕಟ್ಟು ಅಂದರೆ ಹತ್ತು ರೂಪಾಯಿದ ಎರಡು ಕಟ್ ಸಿಗುತ್ತಲ್ಲ ಅದನ್ನು ಎರಡು ಕಟ್ಟನ್ನು ಶು ನೋಡಿರಿ ನೀಟಾಗಿ ಎಲೆ ಅಂದರೆ ಒಂದು ಎರಡು ಇಂಚಷ್ಟು ಉದ್ದದ ಕುಡಿ ಮತ್ತು ಎಲೆಗಳನ್ನೆಲ್ಲನೂ ಬಿಡಿಸ್ಕೊಂಡು ಹೀಗೆ ಒಂದು ಎರಡು ಮೂರು ಸರಿ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆ ಇದನ್ನು ಈ ಥರ ತೊಳೆದಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸೊಪ್ಪನ್ನು ಹಾಗೆ ಇಟ್ಕೊಂಡ್ರೆ ಅದು ಒಂದು ದಿವಸ ಅಥವಾ ಎರಡು ದಿವಸ ಇರುತ್ತೆ ಮೂರನೇ ದಿವಸ ಕಪ್ಪಗಾಗ್ಬಿಡುತ್ತೆ ನೀವು ಯಾವುದೇ ರೀತಿ ಟಿಶ್ಯೂ ಹಾಕಿಡ್ರಿ ಬಟ್ಟೆ ಹಾಕಿಡ್ರಿ ಏನೇ ಹಾಕಿಟ್ರು ಅದು ಭಾಳ ದಿನ ಇರಲ್ಲ ಆದ್ದರಿಂದ ಇದು ಒಂಥರ ಇದು ಮಿಕ್ಸಿಗೆ ಈ ಥರ ತೊಳೆದಿಟ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗು ಸಹ ಈಸಿಯಾಗಿ ಜ್ಯೂಸ್ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿರಿ ಹೀಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಆ ಥರ ಥರಿ ಇರಬಾರ್ದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೋಡಿ ಆ ಥರ ಪೇಸ್ಟ್ ಮಾಡಿಕೊಂಡು ಈಗ ನೋಡಿರಿ ಈ ಥರ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಸಹ ಜ್ಯೂಸನ್ನು ರೆಡಿ ಮಾಡ್ಕೋಬೋದು ನೋಡಿರಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೆಲ್ಲ ತುರಿದಿರ್ತಕ್ಕಂತಹ ಬೆಲ್ಲ ನೋಡಿರಿ ತುರಿದಿರೋದು ಮುದ್ದೆ ಬೆಲ್ಲ ಬರುತ್ತಲ್ಲ ಅದನ್ನು ತುರ್ದು ಇಟ್ಕೊಂಡಿರೋದು ಬೇಗ ಕರಗತ್ತೆ ಅದು ಹಾಗೆಯೇ ನಿಂಬೆ ರಸ ಕಾಳು ಮೆಣಸಿನ ಪುಡಿ ಮತ್ತು ಚಾಟ್ ಮಸಾಲ ಇವುಗಳೆಲ್ಲನೂ ಸಹ ಟೇಸ್ಟನ್ನು ಎನ್ಹಾನ್ಸ್ ಮಾಡ್ತವೆ ಆದ್ದರಿಂದ ಅವುಗಳನ್ನೆಲ್ಲ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಬೆಲ್ಲ ನೀರು ಮತ್ತು ಪುದೀನ ನಿಂಬೆ ರಸ ಅಷ್ಟು ಬೇಕಂದರೆ ಹಾಕ್ಕೋಬೋದು ನೋಡಿರಿ ಒಂದೆರಡು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಪುದೀನ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ನೋಡಿರಿ ನಾನು ಒಂದೆರಡು ಚೌಟಷ್ಟು ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಪುದೀನ ವಾಸನೆ ಆಗೋಲ್ಲ ಅನ್ನೋರಿಗೆ ಕಡಿಮೆ ಹಾಕ್ಕೊಬೋದು ಇಲ್ಲಾಂದರೆ ಇದು ಜ್ಯೂಸಲ್ಲಿ ಪುದೀನ ಜ್ಯೂಸ್ ಅನ್ಸೋದೇ ಇಲ್ಲ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದು ಪುದೀನ ಜ್ಯೂಸ್ ಕುಡಿತಾ ಇದ್ದೀವಿ ಅನಿಸೋದೇ ಇಲ್ಲ ಬೇರೆ ಏನೋ ಜ್ಯೂಸ್ ಕುಡಿತಾ ಇದ್ದೀವಿ ಅನ್ನೋ ಥರ ಬರುತ್ತೆ ಈ ಪುದೀನ ಫ್ಲೇವರು ಆ ಥರ ಸ್ಮೆಲ್ ಪುದೀನ ಸ್ಮೆಲ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಒಳ್ಳೆ ಮಿಕ್ಸ್ ಕೊಡೋಣ ಹಾಗೆಯೇ ಇದನ್ನು ಹಾಗೇನೂ ಸಹ ಕುಡಿಬೋದು ಪೂರ್ತಿ ಏಕೆಂದರೆ ನುಣ್ಣಗೆ ಮಾಡಿ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಹಾಗೇನೂ ಸಹ ಕುಡಿಬೋದು ಇಲ್ಲ ನಮಗೆ ಸರಿಯೊಂದಲ್ಲ ಅಂದರೆ ಶೋಧಿಸು ಸಹ ಕುಡಿಬೋದು ನಾನು ಮಾತ್ರ ಹಾಗೆ ಕುಡಿತೀನಿ ನೋಡಿ ಹೀಗೆ ಶೋಧಿಸ್ಕೊಂಡು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ನಾನು ಇದಕ್ಕೆ ಕಾಮ್ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಅಂತಾರಲ್ವ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಅಷ್ಟು ನೆನೆಸಿ ಇದು ಸಹ ಫೈಬರ್ ಕಂಟೆಂಟ್ಸು ಜಾಸ್ತಿ ಇರೋದರಿಂದ ನಮ್ಮ ದೇಹದ ತೂಕ ಇಳಿಕೆಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ಸಹ ಕಡಿಮೆಗೊಳಿಸುತ್ತೆ ಈ ಪುದೀನಾನು ಅಷ್ಟೇ ಇದು ಸಬ್ಜಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜ ಅಷ್ಟೇ ನಮ್ಮ ದೇಹದ ಉಷ್ಣತೆಯನ್ನು ಸಹ ಕಡಿಮೆ ಮಾಡುತ್ತೆ ತೂಕನೂ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯಕವಾಗಿದೆ ಇವೆರಡು ರೆಸಿಪಿಗಳು ತುಂಬ ಸೂಪರ್ ಡೂಪರಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಇದನ್ನು ಹ್ಯಾ ಯೂಸ್ ಮಾಡೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಇನ್ನು ಮಧ್ಯಾಹ್ನ ಲಂಚು ಡಿನ್ನರನ್ನು ಹೇಳ್ಕೊಡ್ತೀನಿ ಡೈಟಾಗಿ ಹಾಗೆ ಬರಲಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಾ